ರೋಣ ಕನ್ನಡಿಗರ ಎಮ್ಮೆ ಸಿನಿಮಾ ಅದರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ. ವಿಕ್ರಾಂತ್ ರೋಣ ಕಿಚನ್ ಅಭಿಮಾನಿಗಳು ಟೀಸರ್ ಮತ್ತು ಟ್ರೇಲರ್ಗೋಸ್ಕರ ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ. ಆದರೆ ಟೀಸರ್ ಯಾವಾಗ ಬರುತ್ತೆ, ಟ್ರೇಲರ್ ಯಾವಾಗ ಬರುತ್ತೆ, ಇನ್ನು ಹಲವಾರು ವಿಷಯಗಳು ತಿಳ್ಕೊಳ್ಳೋದು ತುಂಬ ಇದೆ. ಇದರ ಸಲುವಾಗಿ ಅಭಿಮಾನಿಗಳು ತುಂಬ ಅನುಬಂಡವರಿಗೆ ಟ್ವಿಟರ್ನಲ್ಲಿ ಟ್ಯಾಗ್ ಮಾಡಿ ಮಾಡಿ ಕೇಳ್ತಿದ್ದಾರೆ ಮತ್ತು ಪತ್ರವನ್ನು ಕೂಡ ಬರೆದಿದ್ದರು. ಇದು ಯಾವುದು ವರ್ಕೌಟ್ ಆಗಿಲ್ಲ, ಇನ್ನು ಅಪ್ಡೇಟ್ 100% ಬಂದೇ ಬರುತ್ತೆ. ಇವತ್ತು ಟೀಸರ್ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಇವತ್ತು ಸಂಜೆ 6:30ಕ್ಕೆ ವಾಲಿಮಾಯಿ ಸಿನಿಮಾದ ಟ್ರೇಲರ್ ಒಂದನ್ನು ರಿಲೀಸ್ ಮಾಡ್ತಿದ್ದಾರೆ. ಈ ಟ್ರೇಲರ್ನ ರಿಲೀಸ್ ಮಾಡೋಕ್ಕೆ ಕಿಚ್ಚ ಸುದೀಪ್ರವರನ್ನ ಕನ್ನಡದಿಂದ ಆಯ್ಕೆ ಮಾಡಿದ್ದಾರೆ ಮತ್ತು ತೆಲುಗು ಫಿಲಮ್ ಇಂಡಸ್ಟ್ರಿಯಿಂದ ಮಹೇಶ್ ಬಾಬು ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ರವರು ಇರ್ತಾರೆ ಅಂದರೆ ನಾವು ತಿಳ್ಕೊಳ್ಬೇಕಾಗಿರೋದು ವಾಲಿಮಾಯಿ ಸಿನಿಮಾ 24 February ರಿಲೀಸ್ ಆಗುತ್ತೆ. ಅಂದರೆ ವಿಕ್ರಾಂತ್ ರೋಣ ಟೀಸರ್ ಅದರೊಳಗೆ ಬಿಟ್ಟರೆ ಒಳ್ಳೆಯದು, ಅದರೊಳಗೆ ಬಿಡ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಾತುಕತೆ ಇಲ್ಲದೇನೆ ಯಾರೂ ಕೂಡ ಮುಂದೆ ಹೋಗಲ್ಲ. ಇಲ್ಲಿ ಕಿಚ್ಚ ಸುದೀಪ್ರವ್ರನ್ನ ಕರೆಸ್ತಾ ಇದ್ದಾರೆ ಅಂದರೆ ವಿಕ್ರಾಂತ್ ರೋಣ ಸಿನಿಮಾಯಿಂದ ಏನೋ ಒಂದು ಇರಬೇಕು. ಈ ಸಿನಿಮಾ ಥಿಯೇಟರ್ನ ಇಂಟರ್ವ್ಯೂನಲ್ಲಿ ವಿಕ್ರಾಂತ್ ರೋಣ ಗ್ಲ್ಯಾಂಪಸ್ ಅಥವಾ ಟೀಸರ್ನ ಹಾಕ್ತಾರೆ. ಒಂದು ವಾರ ಗ್ಲ್ಯಾಂಪಸ್ ಹಾಕಿ ಅದೇ ದಿನ 24 February ವಿಕ್ರಾಂತ್ ರೋಣ ಟೀಸರ್ ಬಿಟ್ಟು ಒಂದು ವಾರ ಆದಮೇಲೆ ಮತ್ತೆ ಟೀಸರ್ನ ಥಿಯೇಟರ್ನಲ್ಲಿ ಹಾಕಿದರೆ ಒಳ್ಳೆ ರೀಚ್ ಆಗುತ್ತೆ. ಇನ್ನೊಂದು ಸತ್ಯ ವಿಚಾರ ಹೇಳ್ತಾ ಇದ್ದೀನಿ, ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವತ್ತು ಸಂಜೆ 6:30ಕ್ಕೆ ಕಿಚ್ಚ ಸುದೀಪ್ರವರು ಎಂಟ್ರಿ ಮತ್ತು ಅವ್ರು ಏನೇನು ಮಾತಾಡ್ತಾರೆ ಅನ್ನೋದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅಪ್ಡೇಟ್ ಏನಾದರೂ ಸಿಗ್ಬೋದು.